ಆಂಧ್ರ ರಾಜಕೀಯ ಜಟಾಪಟಿಗೆ ಕಾರಣವಾದ ತಿಮ್ಮಪ್ಪನ ಲಡ್ಡು. ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ಬೆನ್ನಲ್ಲೇ ಲಡ್ಡು ರಹಸ್ಯ ಬಯಲು. ಕಲಬೆರಕೆ ಒಪ್ಪಿಕೊಳ್ತಾ ಟಿಟಿಡಿ ಜಗನ್ ರೆಡ್ಡಿ ಸ್ಪಷ್ಟನೆ ಏನು? ಆಂಧ್ರಪ್ರದೇಶದಲ್ಲಿ ಲಡ್ಡು ಪಾಲಿಟಿಕ್ಸ್ ಜೋರಾಗಿದೆ. ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಗಿದೆ. ಕರ್ನಾಟಕದ ಪ್ರಮುಖ ದೇವಾಲಯಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ದೇವಾಲಯಗಳಲ್ಲಿ ಪ್ರಸಾದವನ್ನ ಪರೀಕ್ಷಿಸೋಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಎಲ್ಲ ದೇವಾಲಯಗಳಲ್ಲೂ ನಂದಿನಿ ತುಪ್ಪವನ್ನೇ ಬಳಸುವುದಕ್ಕೆ ಸೂಚನೆಯನ್ನ ನೀಡಿದೆ. ಪ್ರಸಾದಕ್ಕೆ ಕೆಎಂಎಫ್ ನಂದಿನಿ ತುಪ್ಪ ಬಳಸುವಂತೆ ಸರ್ಕಾರ ಸೂಚನೆಯನ್ನ ಹೊರಡಿಸಿದೆ. ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಸೂಚನೆಯನ್ನ ಹೊರಡಿಸಿದ್ದಾರೆ. ಒಂದ್ ಕಡೆ ಪಕ್ಕದ ಆಂಧ್ರಪ್ರದೇಶದಲ್ಲಿ ಪ್ರಸಿದ್ಧ ವಿಶ್ವ ಪ್ರಸಿದ್ಧ ತಿರುಪತಿ ತಿರುಮಲ ದೇಗುಲದಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಂದಿನಿ ತುಪ್ಪದ ಬದಲಿಗೆ ಅಲ್ಲಿ ಕಳಪೆ ಗುಣಮಟ್ಟದ ಕಲಬೆರಕೆ ತುಪ್ಪವನ್ನ ಬಳಕೆ ಮಾಡುವುದಕ್ಕೆ ಆರಂಭ ಮಾಡಲಾಯಿತು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಲ್ಯಾಬ್ ರಿಪೋರ್ಟ್ನಲ್ಲೂ ಕೂಡ ರೈಟ್ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ರಾಜ್ಯದ ಎಲ್ಲಾ ದೇಗುಲಗಳಲ್ಲೂ ಪ್ರಸಾದಕ್ಕೆ ನಂದಿನಿ ತುಪ್ಪವನ್ನ ಬಳಕೆ ಮಾಡಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸಲಾಗಿದೆ ಸರ್. ಆಂಧ್ರದಲ್ಲಾದಂತಹ ಡೆವಲಪ್ಮೆಂಟ್ ನ ಪರಿಣಾಮ ಇದು ಸರ್? ಈಗ ಏನಾಗುತ್ತೆ, ತಿರುಪತಿ ದೊಡ್ಡ ದೇವಸ್ಥಾನ, ಅಲ್ಲಿರ್ತಕ್ಕಂತ ಮುಖ್ಯಮಂತ್ರಿ ಈ ರೀತಿ ಆಯ್ತು ಅಂತ ಬಹಿರಂಗವಾಗಿ ಅವ್ರು ಹೇಳಿದ್ದಾರೆ. ಹೌದು, ಈ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ದೇವಸ್ಥಾನಗಳು ಇದೆ. ಇಲ್ಲೂ ಏನಾದ್ರೂ ಜನರ ಮನಸ್ಸಲ್ಲಿ ಸಂಶಯ ಇರುತ್ತಲ್ಲ, ಆ ಸಂಶಯ ಯಾಕಿರ್ಬೇಕು? ನಮ್ಮಲ್ಲಿ ಈಗಾಗ್ಲೇ 100 ಕ್ಕೆ 100 ಭಾಗ ಬಹುತೇಕ ಎಲ್ಲ ನಂದಿನಿನೇ ಉಪಯೋಗಿಸ್ತಾ ಇದ್ದಾರೆ. ಆದ್ರೂ ಕೂಡ ಜನರ ಮನಸ್ಸಲ್ಲಿ ಸಂಶಯ ಇರಬಾರದು ಅಂತ ಆದೇಶ ಮಾಡ್ತಿದ್ದೆ ನಮ್ಮ. ಇದರ ಜೊತೆಗೆ ತಿರುಪತಿನಲ್ಲೂ ಕೂಡ ನಂದಿನಿ ತುಪ್ಪದ ಬಳಕೆ ಸ್ಟಾಪ್ ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಅನ್ನುವಂತ ಮಾತು ಕೂಡ ಅಲ್ಲೂ ಕೂಡ ಗ್ಯಾಪ್ ಆಗಿತ್ತು. ಮತ್ತೆ 3 ವರ್ಷ ಗ್ಯಾಪ್ ಆಗಿತ್ತು, ಮೊದಲು ಅದನ್ನ ಬಳಸ್ತಾ ಇದ್ರು, ಮತ್ತೆ ಈ ನಮ್ಮ ನಂದಿನಿನೇ ಬಳಸ್ತಾ ಇದಾರೆ ಅವರು. ಆ ಗ್ಯಾಪ್ ಅಲ್ಲಿ ಈ ತರ ಆಗಿತ್ತು ಅಂತ ಅವರು ಅಪಾತ್ನೆ. ಹೌದು 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 ಹೌದು. ಈಗ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆ ಅಂಡರ್ ನಲ್ಲಿ ಬರೋ ಎಲ್ಲಾ ದೇಗುಲಗಳಲ್ಲೂ ಈ ಆದೇಶ ಅನ್ವಯ ಆಗುತ್ತೆ. ಮುಜರಾಯಿ ಸಂಬಂಧಪಟ್ಟಿದ್ದು, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ದೇವಸ್ಥಾನಗಳಲ್ಲಿ ಈ ರೀತಿ ಮಾಡಬೇಕು ಅಂತ ಹೇಳಿದ್ದೀರಾ? ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದಂತಹ ಬಳಿಕ ಈ ನಿರ್ಧಾರ ತೆಗೆದುಕೊಂಡ್ರೆ ಸರ್? ಕ್ಯಾಬಿನೆಟ್ ಏನಿಲ್ಲಮ್ಮ, ನಾನೇ ತೀರ್ಮಾನ ತಗೊಂಡಿದ್ದೀನಿ. ರೈಟ್ ಸರ್, ರೈಟ್ ಸರ್. ಇದಕ್ಕೇನು ಬೇಕಾಗಿಲ್ಲ. ಹಾ ಸರ್, ಹಾ ಸರ್, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಹಾ, ಓಕೆ, ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರ ಮಾತು. ಆಂಧ್ರ ಪ್ರದೇಶದಲ್ಲಿ ಆಗಿರುವಂತಹ ಬೆಳವಣಿಗೆ, ಅಲ್ಲಿ ಅಂತಹ ದೊಡ್ಡ ದೇಗುಲ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ, ಆ ದೇವಸ್ಥಾನದಲ್ಲಿ ಆದಂತಹ ಬೆಳವಣಿಗೆ, ಅಲ್ಲಿ ಕೇಳಿ ಬಂದಂತಹ ಆರೋಪ, ಇಲ್ಲೂ ಹಾಗಾಗೋದು ಬೇಡ ಅನ್ನುವಂತಹ ಕಾರಣಕ್ಕಾಗಿ ನಾವೇ ಮುಂಜಾಗ್ರತಾ ಕ್ರಮವಾಗಿ ನಾವೇ ಖುದ್ದಾಗಿ ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡು ರಾಜ್ಯದ ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿ ಬರುವಂತಹ ಎಲ್ಲಾ ದೇಗುಲಗಳಲ್ಲೂ ಪ್ರಸಾದಕ್ಕೆ ಬಳಸುವಂತಹ ಸಂದರ್ಭದಲ್ಲಿ ನಂದಿನಿ ತುಪ್ಪವನ್ನೇ ಬಳಸಬೇಕು, ಕೆಎಂಎಫ್ನ ನಂದಿನಿ ತುಪ್ಪವನ್ನೇ ಬಳಸಬೇಕು, ಗುಣಮಟ್ಟವನ್ನ ಕಾಪಾಡುವಂತಹ ಕಾರಣಕ್ಕಾಗಿ ಅನ್ನುವಂತಹ ಸ್ಪಷ್ಟನೆಯನ್ನ ಖುದ್ದು ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ ಪ್ರಸ್ತುತಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು. ಅಂದ್ರೆ ಅವ್ರ ಮಾತಿನಲ್ಲೇ ಅರ್ಥ ಆಗ್ತಾ ಇತ್ತು, ಆಂಧ್ರ ಪ್ರದೇಶದಲ್ಲಿ ಆದಂತಹ ಘಟನೆಯಿಂದ, ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಆದಂತಹ ಬೆಳವಣಿಗೆಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಲ್ಲಿ ತಿರುಪತಿ ತಿರುಮಲ ದೇಗುಲದಲ್ಲೂ ಮತ್ತೆ ನಂದಿನಿ ತುಪ್ಪವನ್ನ ಬಳಕೆ ಮಾಡಲಾಗ್ತಾ ಇದೆ. ನಂದಿನಿ ತುಪ್ಪವನ್ನ ಬಿಟ್ಟಂತಹ ಕಾರಣಕ್ಕೇನೆ ಅಲ್ಲಿ ಕಲಬೆರಕೆ ತುಪ್ಪದ ಬಳಕೆ ಆರಂಭ ಆಗಿ ಪ್ರಸಾದದಲ್ಲಿ ಅದನ್ನ ಮಿಕ್ಸ್ ಮಾಡಲಾಯಿತು ಅನ್ನುವಂತಹ ಆರೋಪವನ್ನ ಅಲ್ಲಿನ ಸರ್ಕಾರ, ಹಾಲಿ ಸರ್ಕಾರ ಮಾಡ್ತಾ ಇತ್ತು. ಕಡಿಮೆ ಬೆಲೆಗೆ ತುಪ್ಪ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಕೆಜಿಗೆ 350 ರೂಪಾಯಿ ಕೊಟ್ಟು ಯಾವುದೋ ಉತ್ತರ ಪ್ರದೇಶದ ಆಲ್ಫಾ ಅನ್ನುವಂತಹ ಕಂಪನಿಯಿಂದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ತುಪ್ಪವನ್ನ ಖರೀದಿ ಮಾಡಲಾಗ್ತಾ ಇತ್ತು. ಅದೇ ತುಪ್ಪದಲ್ಲಿ ಈ ಮೀನಿನ ಎಣ್ಣೆ, ಹಂದಿ ಕೊಬ್ಬು, ದನದ ಕೊಬ್ಬು ಇದೆಲ್ಲ ಪತ್ತೆಯಾಗಿದ್ದು ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ. ಹಾಗಾಗಿ ರಾಜ್ಯದ ದೇವಸ್ಥಾನಗಳಲ್ಲಿ ಹಾಗಾಗಬಾರ್ದು, ಅಂತಹ ಆಪಾದನೆ ಬರಬಾರ್ದು, ರಾಜ್ಯದ ಭಕ್ತರ ನಂಬಿಕೆಗೆ ದ್ರೋಹ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಚ್ಚೆತ್ತ ರಾಜ್ಯ ಸರ್ಕಾರ, ಎಚ್ಚೆತ್ತ ಮುಜರಾಯಿ ಇಲಾಖೆ ರಾಜ್ಯದ ಎಲ್ಲಾ ದೇಗುಲಗಳಲ್ಲೂ
ರಾಜ್ಯದ ಕೆಎಂಎಫ್ನ ನಂದಿನಿ ತುಪ್ಪವನ್ನೇ ಬಳಕೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.